ನಮ್ಮ ಜೀವನ ಹಿಂಗ ನೋಡ್ತಾ ಇದ್ರೆ ಎದರಗೋ ಮುಳಿ ಹೋಗಿ ಬಿಟ್ಟಿರ್ತೇವೆ. ಒಬ್ಬೇನೋ ಒಬ್ಬ ರಾಜ ಇದ್ದ, ಬಹಳ ದೊಡ್ಡ ರಾಜ, ಬಹಳ ಒಳ್ಳೆಯ ರಾಜ, ಸುಮ್ಮನೆ ಕೇಳಂಗದೆ. ಆ ರಾಜ ಆತನ ಸಾಮ್ರಾಜ್ಯ ಆತನ ಭಂಡಾರ ತುಂಬಿತ್ತು, ಪ್ರಜೆಗಳು ಮತ್ತು ಮಹಾರಾಜ ಸಂಧಿಸಿದ ಕ್ಷಣಗಳೇ ಇರಲಿಲ್ಲ. ಸಂಧಿಸದ ಅಲ್ಲ, ಸಂಧಿಸಿದ ಕ್ಷಣಗಳೇ ಇರಲಿಲ್ಲ, ಅಂದರೆ ಭೇಟಿನೇ ಆಗ್ತಿರಲಿಲ್ಲ. ರಾಜ ರಾಜ ಸಾಮಾನ್ಯರಿಗೆ ಸಂಬಂಧ ಬರೋದು ಬಹಳ ಕೊಚಿತ್ತಾಗಿ. ಒಂದು ಸಲ ಏನಾಯಿತು ಅಂದರೆ, ಮಹಾರಾಜ ಆತನ ಹುಟ್ಟು ಹಬ್ಬ ಅದು, ಆತ ಡಂಗುರವನ್ನು ಸಾರಿದ. ಆ ಡಂಗರ ಏನು ಸಾರಿದ ಅಂದರೆ, ನಾಳೆ ಮಹಾರಾಜನ ಹುಟ್ಟು ಹಬ್ಬ, ವರ್ಧಂತೆ, ಮಹಾರಾಜ ಬಹಳ ದೊಡ್ಡವ, ಸಾರ್ವಭೌಮ, ಅಂಥ ಮಹಾರಾಜ ನಾಳೆ ಒಂದು ದಿವಸ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಆತ ತೋಟದಲ್ಲಿ ಕೂತುಕೊಂಡಿರ್ತಾನೆ, ನೀವು ಬೇಕಾದವರು ಭೇಟಿಯಾಗಿ ಅಂತ ಡಂಗ್ರ ಸಾರಿದ್ರು. ಜನರಿಗೆ ಎಷ್ಟು ಆನಂದ ಆಗಿರಬೇಡ, ನೋಡಿದ ಜನನೇ ಲಕ್ಷ ಲಕ್ಷ. ಅವಾಗ ಎಲ್ಲರಿಗೂ ದರ್ಶನ ಕೊಡ್ತಾನೆ, ಎಲ್ಲರೂ ಆತನ ಸಮೀಪಕ್ಕೆ ಕೂಡಬಹುದು, ನಿಲ್ಲಬಹುದು, ಏನಾದರೂ ಮಾಡಬಹುದು ಅಂತ ಡಂಗ್ರ ಸಾರಿದರು. ಆತ ತೋಟದಲ್ಲಿ ಕೂಡ್ತಾನೆ, ನೀವು ಬೇಕಾದವರು ಬನ್ನಿ ಅಂತ ಡಂಗ್ರ ಸಾರಿದರು. ಅದು ಮಹಾರಾಜನ ತೋಟ, ಬಹಳ ವಿಸ್ತಾರವಾದ ತೋಟ, 100 ಹೆಕ್ಟೇರ್ ಸುಂದರವಾದ ತೋಟ. ಅಲ್ಲಲ್ಲೇ ಝರಿಗಳು, ಅಲ್ಲಲ್ಲಿ ಸುಂದರ ಗಿಡಗಳು, ಆ ಬಳಿಕ ಹಣ್ಣು ಹಂಪಲುಗಳು, ಹರಿತಾ ಇರುವಂಥ ಸಣ್ಣ ಸಣ್ಣ ನದಿಗಳು, ಏನೆಲ್ಲ ಮಾಡಿದ್ದ ಅದ್ಭುತವಾದಂಥ ಸೌಂದರ್ಯ ಆ ತೋಟದೊಳಗೆ. ಆ ತೋಟದಲ್ಲಿ ಆ ದಿವಸ ಮಹಾರಾಜ 5 ಗಂಟೆಗೆ ಹೋಗಿ ಕೂತ. ಜನ ಬರಕ್ಕೆ ಶುರು ಮಾಡಿದರು. ಅದು ದೊಡ್ಡ ಮಹಾದ್ವಾರ, ಹಿಂಗೆ ಒಳಗೆ 6 ಗಂಟೆಗೆ ಶುರು ಮಾಡಿದರು, ಜನ ಬರಕ್ಕೆ ಶುರು ಮಾಡಿದರು. ಒಳಗೆ ಬರೋದ್ರಾಗ ಹಿಂಗೆ ಬಾಗಿಲ ದಾಟಿ ಅದು ಮಹಾದ್ವಾರ ದಾಟಿ ಒಳಗೆ ಬರೋದ್ರಾಗ ಒಳಗೆ ತಿನ್ನಾಕ ಉಣ್ಣಾಕ ಎಲ್ಲ ಕಡೆ ವ್ಯವಸ್ಥೆ, ಏನು ತಿನ್ನಲಿ ಏನು ಬಿಡಲಿ ಅನ್ನುವಷ್ಟು ಅಲ್ಲಿ ವೈಭವ. ಆ ಬಳಿಕ ಎಲ್ಲ ಥರದ ವಸ್ತುಗಳು, ಬೇಕಾದವರು ಬೇಕಾದ ತಗೋಬಹುದು, ಬೆಲೆ ಇಲ್ಲ, ಹಾಗೆ ತಗೋಬಹುದು. ಅಂಥದ್ದು ಒಂದು ಕಡೆ ಸಂಗೀತ, ಒಂದು ಕಡೆ ನೃತ್ಯ, ಎಲ್ಲ ಇತ್ತು. ಒಳಗೇನು ರಾಜನ ಭೇಟಿ ಆಗಬೇಕಂತ ಬಂದಿದ್ರೋ ಹಿಂಗೆ ಬರೋದ್ರಾಗ ಇವೆಲ್ಲ ನೋಡಿದರು, ಎಲ್ಲ ನೋಡಿದರು. ಸಾವಿರಗಟ್ಟಲೆ ಜನ ಬಂದರು, ಬಂದವರೆಲ್ಲ ನೋಡ್ಕೋತ ಹೋದರು, ತಿನ್ಕೋತ ಹೋದರು, ಕುಣ್ಕೋತ ಕೂತರು, ರಾಜನ್ನ ಮರೆತರು. ಯಾವುದಕ್ಕೆ ಬಂದಿದ್ರೋ ಅದನ್ನು ಮರೆತರು. ಅವರು ಮರೆಯಲಿಲ್ಲ, ಮರೆಸ್ತು. ಯಾವುದು ಮರೆಸ್ತು? ಶಬ್ದ ಮರೆಸ್ತು, ರುಚಿ ಮರೆಸ್ತು, ವೈಭವ ಮರೆಸ್ತು, ವಸ್ತುಗಳ ಮರೆಸಿದು. ಒಬ್ಬ ಭೇಟಿ ಆಗಲಿಲ್ಲ. ಮಹಾರಾಜ ಏನು ಮಾಡ್ತಿದ್ದ? ಏನೂ ಮಾಡ್ತಿರ್ಲಿಲ್ಲ, ಗಿಡದ ಕೆಳಗೆ ಅಗತಿ ಮಾಡ್ತಿದ್ದ ಮಹಾರಾಜ. ಯಾರೇ ಬಂದಾರ ಅವ್ರ ಮಟ್ಟಕ್ಕೆ ನಾನು ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಸಾಮಾನ್ಯ ಜನರಂಗ ಕೆಲಸ ಮಾಡ್ಕೋತಿದ್ದ, ನೀರು ಬಿಡ್ಕೋತಿದ್ದ. ಆದರೆ ಅವನ ಕಡೆ ಒಬ್ಬರು ನೋಡಲಿ, ಕನಿಷ್ಠ ಮಹಾರಾಜ ಎಲ್ಲಿ ಅಂತೂ ಕೇಳಿಲ್ಲ. ವರ್ಧಂತಿನೂ ಮರೆತೋಯ್ತು, ರಾಜನೂ ಮರೆತೋದ,
ನಾವು ಯಾರನ್ನೋದನ್ನು ಮರೆತು ಬಿಟ್ಟಿದ್ದರು ಎದರಾಗ ಎದರಾಗ ಬೀಯಿಂಗ್ ಇಮರ್ಸ್ಡ್ ಇನ್ ದ ಸೆನ್ಸ್ ಪ್ಲೇಜರ್ಸ್ ವಿಷಯಗಳ ಇದರಾಗ ಸುಖದಾಗ ಮಗ್ನಾಗಿ ಹೋಗಿದ್ರು ಸಾವಿರಾರು ಜನ ಕೊನೆಗೆ ಸಾಯಂಕಾಲ ಒಬ್ಬ ಮನುಷ್ಯ ಬಂದ ಬಾಗಿಲ ದಾಟಿದ ತಡ ಮಾಡಿ ಬಂದಿದ್ದ ಎಲ್ಲ ಕಡೆ ನೋಡ್ದ ಆತ ಹುಡುಕಾಡ್ಕೋ ತೊರಟಿದ್ದ ಅಲ್ಲಿಗೆ ಸೇವಕರು ಬಂದರು ರಾಜ ಸೇವಕರು ಏನು ಹುಡುಕಾಡ್ತೀರಿ ಬನ್ನಿ ತಿನ್ನಾಕದೆ ಕುಡಿಯಾಕದೆ ಕುಣಿಲಿಕ್ಕದೆ ಸಂಗೀತದ ಬನ್ನಿ ಅಂದರು ಇಲ್ಲ ನಾನು ಮಹಾರಾಜನ್ ನೋಡಲಿಕ್ಕೆ ಬಂದೀನಿ ಅಂದ ಮರ್ತಿರಲಿಲ್ಲ ಗೇಟ್ ದಾಟಿದ್ದ ಆದರೆ ಮರ್ತಿರಲಿಲ್ಲ ಮಹಾರಾಜ ಎಲ್ಲದಾನ ಅಂತ ಹುಡುಕಾಡ್ಕೋತ ಬಂದ ಅವ್ರು ಹೇಳಿದರು ನಮಗೂ ಏನು ಗೊತ್ತಿಲ್ಲ ನಾವು ಹಿಂಗೆ ಬಂದವರು ಈಗ ನೆನಪಾಯಿತು ಮಹಾರಾಜ ಅಂತ ನೋಡಕ್ಕೆ ಬಂದಿದ್ದೇವೆ ಅಂತ ಏನು ಮಾಡೋದು ಸಮಯ ಹೋಯ್ತಲ್ಲ ಇವ ಹುಡುಕಾಡ್ಕೋತ ಹೋದ ಹೋಗ ಒಂದು ಗಿಡದ ಕೆಳಗೆ ಆತ ಕೆತ್ತಗೋತ ಕೂತಿದ್ದ ಮಹಾರಾಜ ಅವಾಗ ಮಹಾರಾಜನ ಹತ್ತಿರ ಹೋಗಿ ಕೂತ ಮಹಾರಾಜ ಒಬ್ಬ ಇವಬ್ಬ ಇಬ್ಬರೇ ಯಾರ್ಯಾರು ಅವಾಗ ಮಹಾರಾಜ ಕೇಳ್ದ ದಾರಿಯೊಳಗೆ ಎಲ್ಲ ಇತ್ತಲ್ಲ ತಾವು ಅಲ್ಲಿ ತಗೊಳ್ಳಿಲ್ಲೇನು ಅಂದ ನಾನು ಅದಕ್ಕೆ ಬಂದಿರಲಿಲ್ಲ ಮಹಾರಾಜನೇ ನಿನ್ ನೋಡಕ್ಕೆ ಬಂದಿದ್ದೆ ಅವಾಗ ಮಹಾರಾಜ ಹೇಳ್ದ ನಾನು 12 ತಾಸು ದಾರಿ ಕಾಯ್ದೆ ಯಾರೂ ಬರಲಿಲ್ಲಪ್ಪ ನೀವು ಒಬ್ಬರೇ ನೋಡು ಬಂದಿದ್ದು ಅಂದ ಹಿಂಗ ನಮ್ಮ ಜೀವನ ಇದು ದೇವರ ತೋಟ ಜಗತ್ತ ದೇವರ ತೋಟ ನಾವು ಬಂದಿದ್ದು ಭೆಟ್ಟಿಯಾಗಾಕ ಆದರೆ ಏನು ಮಾಡೋದು ವೈ ಫರ್ ಗಾಟ್ ಎದರಾಗ ಹಿಂಗ ಲಗ್ನ ಆಗೋದ್ರಾಗ ಮರ್ತೇವೆ ಮಕ್ಕಳದಾಗ ಮರ್ತೇವೆ ಸಂಪತ್ತಿನಾಗ ಮರ್ತೇವೆ ಖುರ್ಚಾಗ ಮರ್ತೇವೆ ಪಾಕೆಟ್ದಾಗ ಮರ್ತೇವೆ ಹಂಗಿರ್ಬೇಕಾದ್ರೆ ಇನ್ನು ಕೆಲವರಂತೂ ಇದರಾಗ ಮರ್ತೇವೆ ಇನ್ನ ಇವು ಏನ್ರ ಉಪಯೋಗರೇ ಅದಾವ ಕುಂಡ್ರಾಕರೆ ಬಂದಿತ್ತು ಕುರ್ಚಿ ಇದರಾಗ ಮರ್ತೇವಿ ಇನ್ನು ಕೆಲವರು ಹೊಡೆದಾಟದಾಗ ಮರ್ತರು ಏನ್ ಜೀವನ ವಿ ಫರ್ಗಾಟ್ ಟು ಎಂಜಾಯ್ ದ ಪ್ರೆಸೆನ್ಸ್ ಆಫ್ ದ ಡಿವೈನ್ Being in the presence of the divine, martevi, yantha vastugalalli martevi.